ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಜಾಯ್ನ್ ಆಗೋಕ್ಕೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಎಲ್ಲ ಹೊಸ ವಿಡಿಯೋಸ್ಗಳನ್ನ ಮೊಟ್ಟ ಮೊದಲು ನೋಡೋಕ್ಕೆ ಬೆಲ್ ಸಿಂಬಾಲನ್ನು ಕ್ಲಿಕ್ ಮಾಡಿ. ಮನೆ ಮಂದಿ ಎಲ್ಲ ಕುಳಿತು ನೋಡುವ ಪುಟ್ಟಗೌರಿ ಮದುವೆ ಧಾರಾವಾಹಿ ಅಂದರೆ ಮೊದಲಿಗೆ ಎಲ್ಲರಿಗೂ ನೆನಪಾಗುವುದು ಗೌರಿ ಅಂದರೆ ರಜನಿ. ಸೋಷಿಯಲ್ ಮೀಡಿಯಾದಲ್ಲಿ ಪುಟ್ಟಗೌರಿ ಸಿಕ್ಕ ಮೇಲೆ ಮೈಲೇಜ್ ಬೇರೆ ಯಾವ ಧಾರಾವಾಹಿಗೂ ಹಾಗೂ ನಟಿಗೂ ಅಷ್ಟು ಸಿಕ್ಕಿಲ್ಲ. ಅಲ್ಲದೆ ಅತಿ ಹೆಚ್ಚು ಟ್ರೋಲ್ ಮಾಡಿರುವ ಧಾರಾವಾಹಿಗಳಲ್ಲಿ ಪುಟ್ಟಗೌರಿಯೂ ಕೂಡ ಒಂದು. ಗೌರಿ ಅಲಿಯಾಸ್ ರಂಜನಿ ಕಿರುತೆರೆಯಲ್ಲಿ ಮಾತ್ರವಲ್ಲ ಬೆಳಿತೆರೆಯಲ್ಲೂ ಕೂಡ ತಮ್ಮನ್ನು ತೊಡಿಸಿಕೊಂಡಿದ್ದಾರೆ. ಹೌದು, ರಾಜಹಂಸ ರಂಜನಿ ಅಭಿನಯದ ಮೊದಲ ಚಿತ್ರ. ಈ ಚಿತ್ರ ಕಮರ್ಷಿಯಲ್ ಸಕ್ಸಸ್ ಕಾಣದಿದ್ದರೂ ರಂಜನಿ ನಟನೆ ಬಗ್ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೀಗ ರಂಜನಿ ಸೂಪಿ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದು ಈ ಚಿತ್ರ ಬಿಡುಗಡೆಗಾಗಿ ಕಾತುರರಾಗಿದ್ದಾರೆ. ಸೂಪಿ ರಂಜನಿ ಅಭಿನಯದ ಎರಡನೇ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಒಳ್ಳೆಯ ಪಾತ್ರ ಸಿಕ್ಕಿದೆ. ಸ್ಯಾಂಡಲ್ವುಡ್ನಲ್ಲಿ ಮತ್ತಷ್ಟು ಪಾತ್ರಗಳು ಸಿಗುವಂತೆ ಮಾಡುತ್ತೆ ಈ ಸಿನಿಮಾ ಎಂದಿದ್ದಾರೆ ರಂಜನಿ. ಅಲ್ಲದೆ ರಂಜನಿಯವರಿಗೆ ಸಿನಿಮಾದಲ್ಲಿ ನಟಿಸಲು ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬರುತ್ತಿದ್ದು ರಂಜನಿಯವರಿಗೆ ನಟಿಸಲು ಟೈಮ್ ಸಾಲ್ತಿಲ್ಲ. ಕಾರಣ, ರಂಜನಿ ಸಂಪೂರ್ಣವಾಗಿ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಸಿನಿಮಾ ಆಫರ್ ಬಂದರೂ ಟೈಮ್ ಇಲ್ಲದಂತಾಗಿದೆ. ಕಿರುತೆರೆ ಹಾಗೂ ಬೆಳ್ಳಿತೆರೆ ಎರಡರಲ್ಲೂ ಬ್ಯುಸಿಯಾಗಿರುವ ರಂಜನಿ ಪುಟ್ಟಗೌರಿ ಸೀರಿಯಲನ್ನು ಬಿಡುವ ನಿರ್ಧರಿಸಿದ್ದಾರಂತೆ. ಅದಕ್ಕೆ ನಿಜವಾದ ಕಾರಣ ಏನಂತ ಹೇಳ್ತೀವಿ ನೋಡಿ. ಈಕೆಗೆ ಒಳ್ಳೊಳ್ಳೆ ದೊಡ್ಡ ಚಿತ್ರಗಳಿಗೆ ಆಫರ್ ಬರುತ್ತಿದ್ದು ಈಕೆಗೆ ಸಮಯ ಇಲ್ಲದಿರೋದ್ರಿಂದ ಈಕೆ ಆ ಚಿತ್ರಗಳನ್ನು ಒಪ್ಪಿಕೊಂಡಿಲ್ಲ. ಆದ್ದರಿಂದ ಈಕೆ ಈಗಾಗಲೇ ಸೀರಿಯಲ್ ಟೀಮ್ ಜೊತೆ ಚರ್ಚಿಸುತ್ತಿದ್ದು ಈಕೆಗೆ ಪಾತ್ರಕ್ಕೆ ಅಂತ್ಯ ನೀಡಿ ಸೀರಿಯಲನ್ನು ಮುಂದುವರಿಸಲಿದ್ದಾರಂತೆ. ಮುಂದೇನಿದ್ದರೂ ಸಿನಿಮಾದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದಿದ್ದಾರೆ. ಒಟ್ಟಿನಲ್ಲಿ ಪುಟ್ಟಗೌರಿ ಮದುವೆ ಧಾರಾವಾಹಿಯ ಮೂಲಕ ಎಲ್ಲರನ್ನೂ ಮನರಂಜಿಸಿದ ಗೌರಿ ಇನ್ಮುಂದೆ ಏನಿದ್ದರೂ ಬೆಳಿ ಪರದೆ ಅಲ್ಲೇ ನೋಡಬೇಕು. ಫ್ರೆಂಡ್ಸ್, ಪುಟ್ಟಗೌರಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ವಿಡಿಯೋ ಕೆಳಗಡೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.